ಸಂದೀಪ್ ಖಾಗೆ ಕಲ್ಯಾಣಿ ಗುಬ್ಬಜಿ ಇಬ್ರು ದಂಪತಿಗಳು ಅವರು ತುಂಬಾ ಅನ್ಯೋನ್ಯವಾದ ಜೀವನ ಬಾಳ್ತಾ ಇದ್ರು ಅವರ ಮನೆಯ ಪಕ್ಕದಲ್ಲೇ ವೀರಾ ಖಾಗೆ ಹಾಗೂ ಸಿಮ್ರನ್ಗಿಳಿ ಇಬ್ರು ಬಾಳ್ತಾ ಇದ್ರು ಸಂದೀಪ್ ಖಾಗೆ ಹಾಗೂ ವೀರಾ ಖಾಗೆ ಇಬ್ರು ಯಾವಾಗ್ಲೂ ಒಟ್ಟಿಗೆ ಫ್ಯಾಕ್ಟ್ರಿಗೆ ಕೆಲಸಕ್ಕೆ ಹೋಗ್ತಾ ಇದ್ರು ಈ ಕಡೆ ಕಲ್ಯಾಣಿ ಗುಬ್ಬಜಿ ಹಾಗೂ ಸಿಮ್ರನ್ಗಿಳಿ ಇಬ್ರು ಯಾವಾಗ್ಲೂ ಮನೆಯಲ್ಲಿ ಏನಾದರೂ ಒಂದು ಆಹಾರ ಪದಾರ್ಥನ ಮಾಡ್ತಾ ಇದ್ರು ಹಾಗೇನೆ ಇಬ್ರು ಒಟ್ಟಿಗೆ ಸೇರಿ ಶಾಪಿಂಗು ಹೋಗ್ತಾ ಇದ್ರು ಹೀಗೆ ಆ ಎರಡು ಕುಟುಂಬನೂ ತುಂಬಾನೇ ಒಗ್ಗಟ್ಟಾಗಿತ್ತು ಆದ್ರೆ ಸಂದೀಪ್ಕಾಗೆಗಿಂತ ವೀರ ಕಾಗೆ ಸ್ವಲ್ಪ ಶ್ರೀಮಂತನಾಗಿದ್ದ ಅವನ ಹತ್ರ ಹಣ ಇದೆ ಅನ್ನುವ ಅಹಂಕಾರ ಅವನಿಗೆ ತುಂಬಾ ಜಾಸ್ತಿನೇ ಇತ್ತು ಆದ್ರಿಂದ ಆವಾಗವಾಗ ಅವಾಗ ಅವನು ಸಂದೀಪ್ ಕಾಗೇನ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ದ ಆದ್ರೂ ಕೂಡ ಸಂದೀಪ್ ಕಾಗೆ ಅದ್ ದೊಡ್ಡದಾಗಿ ಅಂದ್ಕೊಳ್ಳಿರ್ಲಿಲ್ಲ ಇದೇ ರೀತಿ ಈ ಕಡೆ ಕೂಡ ಸಿಮ್ರನ್ ಗಿಳಿ ಆವಾಗವಾಗ ಗುಬ್ಬಚ್ಚಿನ ಕೂಡ ಏನಾದ್ರೂ ಒಂದು ಹೇಳಿ ಅವಳಿಗೆ ಸುಮಾರು ಕಷ್ಟಗಳನ್ನು ಕೊಡ್ತಾ ಇದ್ಳು ಇಲ್ಲಿ ನೋಡ್ ಕಲ್ಯಾಣಿ ನಾನು ಪನ್ನೀರ್ ಕುರ್ಮಾ ಮಾಡಿದ್ದೀನಿ ಇದು ಹಾಗೇನೆ ರೆಸ್ಟೋರೆಂಟಲ್ಲಿ ಮಾಡೋ ಥರ ಇರುತ್ತೆ ಆದರೆ ನೀನು ಇಲ್ಲಿವರೆಗೂ ರೆಸ್ಟೋರೆಂಟ್ಗೆ ಹೋಗಿದ್ದೇ ಇಲ್ಲ ಅಲ್ವಾ ಅದಕ್ಕೆ ಪಾಪ ಅಂತ ನಿನಗೋಸ್ಕರ ನಾನೇ ಮಾಡಿ ತಗೊಂಡು ಬಂದಿದ್ದೀನಿ ನಾನಂದ್ರೆ ತುಂಬ ಶ್ರೀಮಂತೆ ನಾನು ನನ್ನ ಗಂಡ ರೆಸ್ಟೋರೆಂಟ್ ಗೆ ಹೋಗ್ತೀವಿ ಆದರೆ ಪಾಪ ನೀನು ಹೋಗಿರಲ್ಲ ಅಲ್ವಾ ಯಾಕಂದರೆ ನೀವು ಬಡವರು ನಿಮ್ಮಿಂದ ಆ ಕಡೆ ಹೋಗಕ್ಕಾಗಲ್ಲ ಸರಿ ಸಿಮ್ರನ್ ಗಿಳಿ ಕಲ್ಯಾಣಿ ಗುಬ್ಬಚ್ಚಿ ಹತ್ರ ಹೇಳಿ ಹೋದ್ಲು ಪಾಪ ಕಲ್ಯಾಣಿ ಗುಬ್ಬಚ್ಚಿ ಅದನ್ನ ಕೇಳಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು ಅವಳು ಆ ಕಷ್ಟಗಳನ್ನೆಲ್ಲ ತನ್ನ ಗಂಡನಾದ ಸಂದೀಪ್ ಕಾಗೆ ಹತ್ರ ಹೇಳಿದ್ಲು ಆವಾಗ ಸಂದೀಪ್ ಕಾಗೆ ಕಲ್ಯಾಣಿ ಗುಬ್ಬಚ್ಚಿನ ಸಮಾಧಾನ ಮಾಡ್ದ ಅವತ್ತು ಭಾನುವಾರ ದಿನ ರಜೆ ಅನ್ನೋದ್ರಿಂದ ಸಂದೀಪ್ ಕುಟುಂಬ ಹಾಗೂ ವೀರಾ ಕಾಕಿಯ ಕುಟುಂಬ ಎಲ್ರೂ ಕೂಡ ಹೊರಗಡೆ ಎಲ್ಲಾದ್ರೂ ಹೋಗೋಣ ಅಂತ ನಿರ್ಧಾರ ಮಾಡಿದ್ರು ಎರಡು ಕುಟುಂಬದವರು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಸಂದೀಪ್ ಕಾಗೆ ಹಾಗೂ ಕಲ್ಯಾಣಿ ಹೋಟೆಲ್ಗೆ ಹೋಗೋದು ಅವರಿಬ್ರು ಆ ಹೋಟೆಲ್ನ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇದ್ರು ಹಾಗೆ ಅವರು ಎಲ್ರು ಹೋಗಿ ಒಂದು ಟೇಬಲ್ ಅಲ್ಲಿ ಕೂತ್ಕೊಂಡ್ರು ಆವಾಗ ಒಂದು ಪಾರಿವಾಳ ಬಂದು ಆರ್ಡರ್ನ ತಗೊಳ್ತು ನನಗೆ ಬಿರಿಯಾನಿ ಚಿಕನ್ ಲಾಲಿಪಾಪ್ ಮತ್ತೆ ಮಲ್ಪುರಿ ತಗೊಂಡ್ಬನ್ನಿ ಹಾಗೆ ಗಿಳಿ ಅವಳಿಗೋಸ್ಕರನೂ ಅವಳ ಆರ್ಡರ್ ಆರ್ಡರ್ನ ಕೊಟ್ಲೊ ಅವಾಗ ಕಲ್ಯಾಣಿಗುಬ್ಬಚ್ಚಿ ಆರ್ಡರ್ ಕೊಡ್ಬೇಕು ಅಂತ ಅಂದ್ಕೊಳ್ವಾಗ ವೀರಕಾಗೆ ಈ ರೀತಿ ಹೇಳ್ದ ಅರೆ ನಾನು ಮರ್ತೋದೆ ನೀವು ಇಷ್ಟು ದೊಡ್ಡ ಹೋಟೆಲ್ಗೆ ಬರೋದೋ ಇದೇ ಮೊದಲನೇ ಸಲ ಅಲ್ವಾ ನಿಮಗೆ ಆರ್ಡರ್ ಕೊಡಕ್ಕೆ ಬರುತ್ತೋ ಏನೋ ನಿಮ್ಗೋಸ್ಕರ ನಾನೇ ಆರ್ಡರ್ ಕೊಡ್ತೀನಿ ಹಾಗಂತ ಹೇಳಿ ವೀರಕಾಗೆ ಸಂದೀಪ್ ಕಾಗೆ ಹಾಗೂ ಕಲ್ಯಾಣಿಗುಬ್ಬಚ್ಚಿಗೆ ಫುಡ್ ಆರ್ಡರ್ ಮಾಡ್ದ ಸ್ವಲ್ಪ ಸಮಯದಲ್ಲಿ ಅವ್ರೆಲ್ರು ಊಟ ಮಾಡಿದ್ರು ಆಮೇಲೆ ಆ ಪಾರಿವಾಳ ಅವ್ರ ಟೇಬಲ್ ಹತ್ರ ಬಂದು ಬಿಲ್ನ ಅವ್ರ ಹತ್ರ ಕೊಟ್ಟಿತ್ತು ಆದ್ರೆ ನಿಮ್ಮತ್ರ ಅಷ್ಟು ಹಣ ಇರಲ್ಲ ಅಲ್ವಾ ಸರಿ ಪರವಾಗಿಲ್ಲ ಪರವಾಗಿಲ್ಲ ನಿಮ್ ಬಿಲ್ನ ಕೂಡ ನಾವೇ ಪೇ ಮಾಡ್ತೀವಿ ನನ್ ಕಂಡನ ಹತ್ರ ಸುಮಾರು ಹಣ ಇದೆ ಬಡವರಿಗೆ ಅನ್ನ ಹಾಕಿದ್ದು ಅಂತ ನಾವು ಅಂದ್ಕೊಳ್ತೀವಿ ಹಾಗೆ ವೀರ ಕಾಗೆ ಹಾಗೂ ಗಿಳಿ ಹೇಳಿ ಸಂದೀಪ್ ಹಾಗೂ ಕಲ್ಯಾಣಿ ಗುಬ್ಬಜದಿಂದ ಆಹಾರದ ಬಿಲ್ಲನ್ನು ಕೂಡ ಅವರಿಬ್ರು ಪೇ ಮಾಡಿದ್ರು ಆಮೇಲೆ ಅವರು ನಾಲ್ಕು ಜನ ಅಲ್ಲಿಂದ ಮನೆಗೆ ಹೊರಟ್ರೂ ಅವಾಗ ವೀರಾಕಾಗೆ ಅವನು ಕಾರ್ ತಗೊಳ್ತೀನಿ ಅನ್ನೋದನ್ನ ಹೇಳ್ದ ನಾನು ಬೇಗನೆ ಕಾರ್ ತಗೊಳ್ತೀನಿ ಸಂದೀಪ್ ನೀನು ಇಲ್ಲಿವರೆಗೂ ಯಾವುದೇ ಕಾರಲ್ಲಿ ಹತ್ತಿರಲ್ಲ ಅಲ್ವಾ ಬೇಜಾರ್ ಮಾಡ್ಕೊಳ್ಬೇಡ ನಾನು ಕಾರ್ ತಗೊಂಡಾಗ ನಿನ್ನನ್ನು ಕೂಡ ನನ್ನ ಕಾರಲ್ಲಿ ಕೂರಿಸ್ಕೊತೀನಿ ಹೀಗೆ ವೀರಾಕಾಗೆ ಹಾಗೂ ಸಿಮ್ರನ್ ಗಿಳಿ ಇಬ್ಬರೂ ಕೂಡ ಸಂದೀಪ್ ಹಾಗೂ ಕಲ್ಯಾಣಿಗೂ ಬಚ್ಚಿನ ಏನಾದರೂ ಒಂದು ಹೇಳಿ ತುಂಬಾ ಅವಮಾನ ಮಾಡ್ತಾ ಇದ್ರು ಅವ್ರಿಬ್ರು ಕೂಡ ಇವ್ರಿಬ್ರನ್ನ ತುಂಬಾನೇ ಕೇವಲವಾಗಿ ಅಂದ್ಕೊಳ್ತಿದ್ರು ಪಾಪ ಸಂದೀಪ್ ಕಾಗೆ ಕಲ್ಯಾಣಿ ಗುಬ್ಬಚ್ಚಿ ಇಬ್ರು ಯಾವಾಗ್ಲೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು ಹೀಗೆ ಕೆಲವು ದಿನಗಳು ಹೋಯ್ತು ಒಂದಿನ ಸಂದೀಪ್ ಕಾಗೆ ಹಾಗೂ ವೀರ ಕಾಗೆ ಇಬ್ರು ಸೇರಿ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರು ದಾರಿಯಲ್ಲಿ ವೀರ ಕಾಗೆಯ ಗೆಳೆಯನಾದ ರಾಜುಗುಬ್ಬಚಿಯನ್ನು ನೋಡಿದ್ರು ಗುಬ್ಬಚಿ ಹಾಗೂ ವೀರ ಕಾಗೆ ಸುಮಾರು ದಿನಗಳ ನಂತರ ಭೇಟಿಯಾಗಿರೋದ್ರಿಂದ ಅವರು ತುಂಬಾನು ಸಂತೋಷ ಪಟ್ರು ಆದ್ರಿಂದ ಅವರಿಬ್ರು ಸೇರಿ ಸುಮಾರ್ ಹೊತ್ತು ನಿಂತ್ಕೊಂಡ್ ಮಾತಾಡ್ತಾ ಇದ್ರು ಆವಾಗ ರಾಜು ಗುಬ್ಬಚ್ಚಿ ವೀರಕಾಗೆ ಹತ್ರ ಈ ರೀತಿ ಕೇಳಿದ ಹೌದು ಕೇಳಕ್ಕೆ ಮರ್ತೋದೆ ಯಾರಿವ್ರೋ ಇವ್ರನ್ನ ಯಾವಾಗ್ಲೂ ನಾನು ನೋಡಿದೇ ಇಲ್ಲ ಇವ್ನ ಇವ್ನು ನನ್ನ ಪಕ್ಕದ ಮನೆಯಲ್ಲಿ ವಾಸ ಮಾಡ್ತಿರ್ತಾನೆ ಇವನು ನಾನು ಇಬ್ರು ಒಂದೇ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋದು ಆದ್ರೆ ಇಬ್ರು ಒಂದೇ ತರ ಸಂಪಾದನೆ ಮಾಡ್ತೀವಿ ಅಂತ ಮಾತ್ರ ಅನ್ಕೋಬೇಡ ನಾನು ಫ್ಯಾಕ್ಟ್ರಿಯಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಇವನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದಾನೆ ನನ್ ಸಂಬಳದಲ್ಲಿ ಅರ್ಧ ಕೂಡ ಇರಲ್ಲ ಇವ್ನ ಸಂಬಳ ಹಾಗೆ ವೀರೂ ಕಾಗೆ ರಾಜಗುಬ್ಬ ಹೇಳಿ ನಗಾಡ್ತಾ ಇದ್ದ ಕೇಳಿ ಸಂದೀಪ್ ಕಾಗೆಗೆ ಕೋಪ ಬಂತು ತಕ್ಷಣ ಅವನು ಅಲ್ಲಿಂದ ಫ್ಯಾಕ್ಟ್ರಿಗೆ ಹೋದ ಫ್ಯಾಕ್ಟರಿಯಲ್ಲಿ ಅವನ್ ಬಾಡಿಗೆ ಅವನ್ ಕೆಲಸಗಳನ್ನ ಮಾಡ್ತಿದ್ದ ಆದ್ರೆ ಅವನು ವೀರ ಕಾಗೆ ಮಾತ್ರ ಮರೀಲೇ ಇಲ್ಲ ಅವನು ಕೆಲಸ ಮಾಡ್ತಾ ಇದ್ರು ಅವನಿಗೆ ಅವನು ಹೇಳಿದ ಮಾತುಗಳು ನೆನಪಾಗ್ತಾನೆ ಇತ್ತು ಅದೇ ನೆನಪಲ್ಲಿ ಅವನು ಫ್ಯಾಕ್ಟ್ರಿಯಲ್ಲಿ ಒಂದು ಸ್ವಿಚ್ ಹಾಕಕ್ಕೆ ಹೋಗಿ ಬೇರೆ ಯಾವುದೋ ಸ್ವಿಚ್ ಹಾಕ್ತಾ ಅಷ್ಟೇ ಫ್ಯಾಕ್ಟ್ರಿಯಲ್ಲಿ ನಡೀತಾ ಇದ್ದ ಎಲ್ಲ ಕೆಲಸಾನೂ ನಿಂತೋಯಿತು ಫ್ಯಾಕ್ಟ್ರಿಯಲ್ಲಿ ಇರೋ ಎಲ್ರೂ ಕಾಗೇನ ಬೈತಾ ಇದ್ರು ಏನಿದು ಸಂದೀಪ್ ಏನ್ ಮಾಡ್ತಾ ಇದೆಯಾ ನಿನಗೇನಾದ್ರೂ ಬುದ್ದಿಗಿದ್ದು ಕೆಟ್ಟೋಗಿದ್ಯಾ ನಿಂತರ ಚೀಪ್ ಆದ ಪೀಪಲ್ಗೆ ಈ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಟ್ಟಿದ್ದ ದೊಡ್ಡ ತಪ್ಪು ನೀ ನನ್ನ ಗೆಳೆಯನ್ನೋದ್ರಿಂದ ಸರಿ ಹೋಯಿತು ಇಲ್ಲಾಂದ್ರೆ ನಿನ್ನನ್ನು ಈವಾಗ್ಲೇ ಕೆಲಸ ಬಿಟ್ಟು ನಾನು ತೆಗಿತಾ ಇದ್ದೆ ಹಾಗೆ ವೀರುಕಾಗಿ ಕೋಪದಿಂದ ಮಾತಾಡಿದಕ್ಕೆ ಕಾಗಿಗೆ ಕೋಪ ಇನ್ನೂ ತುಂಬಾನೇ ಹೆಚ್ಚಾಯಿತು ನೀವೇ ನನ್ನನ್ನ ಕೆಲಸದಿಂದ ತೆಗೆಯೋದು ಇವತ್ತಿಂದ ನಾನೇ ಈ ಕೆಲಸ ಬಿಟ್ಟು ಹೋಗ್ತಾ ಇದ್ದೀನಿ ಅದು ಅಲ್ಲದೆ ನಿಮ್ಮ ಜೊತೆ ಇನ್ನು ನನಗೆ ಯಾವುದೇ ಸ್ನೇಹನೂ ಬೇಕಾಗಿಲ್ಲ ಸ್ನೇಹದಲ್ಲಿ ಭೇದ ಭಾವ ನೋಡಲ್ಲ ಆದರೆ ಆ ವಿಷಯ ನಿಮಗೆ ಅರ್ಥ ಆಗಲ್ಲ ಹಾಗೆ ಸಂದೀಪ್ಕಾಗೆ ಆ ಕೆಲಸ ಬೇಡ ಅಂತ ಹೇಳಿ ಮನೆಗೆ ಹೋದ ವೀರುಕಾಗೆ ಅವನ ಗೆಳೆಯನಾದ ರಾಜಗುಬ್ಬಚ್ಚಿ ಹತ್ರ ಮಾತಾಡಿದ್ದು ಹಾಗೇನೆ ಫ್ಯಾಕ್ಟ್ರಿಯಲ್ಲಿ ನಡೆದಿದ್ದು ಎಲ್ಲವನ್ನ ಸಂದೀಪ್ಕಾಗೆ ಕಲ್ಯಾಣಿ ಹತ್ರ ಹೇಳ್ದ ಕಲ್ಯಾಣಿ ಗುಬ್ಬಚ್ಚಿ ಕೂಡ ಅದನ್ನು ಕೇಳಿ ತುಂಬ ಬೇಜಾರು ಮಾಡ್ಕೊಂಡ್ಳು ಏನು ಬೇಜಾರು ಮಾಡ್ಕೊಳ್ಬೇಡ ಕಲ್ಯಾಣಿ ಇನ್ನು ಆರು ತಿಂಗಳಲ್ಲಿ ನಾವಿಬ್ಬರು ದೊಡ್ಡ ಶ್ರೀಮಂತರಾಗಬೇಕು ಅದಕ್ಕೋಸ್ಕರ ನಾವೇನಾದ್ರೂ ಒಂದು ವ್ಯಾಪಾರ ಶುರು ಮಾಡಬೇಕು ನನ್ನ ಹತ್ರ ಒಂದು ಯೋಚನೆ ಇದೆ ಅದು ಏನು ಆಲೋಚನೆ ರೀ ನೀನು ಫಿಶ್ ಫ್ರೈ ತುಂಬ ಚೆನ್ನಾಗಿ ಮಾಡ್ತೀಯ ಅಲ್ವಾ ಅದೇ ವ್ಯಾಪಾರನ ನಾವು ಶುರು ಮಾಡೋಣ ನಾನು ಪ್ರತಿದಿನ ಪಕ್ಕದೂರಲ್ಲಿರುವ ನದಿಗೆ ಹೋಗಿ ಮೀನನ್ನು ಹಿಡ್ಕೊಂಡು ಬರ್ತೀನಿ ಅದನ್ನು ನೀನು ಫ್ರೈ ಮಾಡು ಸಂಜೆ ಸಮಯ ನಾವು ಸಂತೆ ಮಧ್ಯದಲ್ಲಿ ಹೋಗಿ ವ್ಯಾಪಾರ ಮಾಡೋಣ ಹಾಗೆ ಕಲ್ಯಾಣಿ ಗುಬ್ಬಚ್ಚಿ ಮುಂಜಾನೆಯೇ ಕಾಗೆ ಎದ್ದು ಪಕ್ಕದೂರ ಇರುವ ನದಿಗೆ ಹೋದ ಆ ನದಿಯಲ್ಲಿ ಬಲೆ ಹಾಕಿ ಅವನು ಮೀನುಗಳನ್ನ ಹಿಡಿದ ಹಾಗೆ ಹಿಡಿದ ಮೀನುಗಳನ್ನ ಅವನು ಮನೆಗೆ ತಗೊಂಡು ಬಂದ ಕಲ್ಯಾಣಿ ಗುಬ್ಬಚ್ಚಿ ಆ ಮೀನುಗಳನ್ನ ಕ್ಲೀನ್ ಆಗಿ ತೊಳೆದು ಅವುಗಳನ್ನ ಕಟ್ ಮಾಡಿ ಮಸಾಲೆನ ಹಾಕಿ ಆ ಮೀನುಗಳನ್ನೆಲ್ಲ ಎಣ್ಣೆಯಲ್ಲಿ ಹಾಕಿ ಹುರಿತಾ ಇದ್ಲು ಹಾಗೆ ಹುರಿದ ಮೀನುಗಳನ್ನ ಅವರು ಇಬ್ರು ಸೇರಿ ಒಂದು ಚಿಕ್ಕ ಗಾಡಿಯಲ್ಲಿ ಇಟ್ಕೊಂಡು ಆ ಗಾಡಿನ ತಳ್ಕೊಂಡು ಸಂತೆಗೆ ವ್ಯಾಪಾರ ಮಾಡೋದಕ್ಕೋಸ್ಕರ ಹೋದ್ರು ಹಾಗೆ ಅವರು ಆ ಫಿಶ್ ಫ್ರೈ ವ್ಯಾಪಾರನ ಅಲ್ಲಿ ಶುರು ಮಾಡಿದ್ರು ಸಂತೆಗೆ ಬಂದವರು ಎಲ್ರು ಕೂಡ ಆ ಫಿಶ್ ಫ್ರೈನ ತಗೊಂಡ್ರು ಹಾಗೆ ಒಂದೇ ಒಂದು ದಿನದಲ್ಲಿ ಅವ್ರಿಗೆ ವ್ಯಾಪಾರದಲ್ಲಿ ಸುಮಾರು ಲಾಭನೂ ಸಿಕ್ಕಿತ್ತು ಆ ಹಣವನ್ನು ನೋಡಿ ಸಂದೀಪ್ ಖಾಗೆ ಹಾಗೂ ಕಲ್ಯಾಣಿ ಗುಬ್ಬಚ್ಚಿ ಇಬ್ರು ತುಂಬಾ ಸಂತೋಷಪಟ್ರು ಹೀಗೆ ಪ್ರತಿದಿನ ಸಂದೀಪ್ ಖಾಗೆ ಬಲೆ ಹಾಕಿ ಮೀನು ಹಿಡಿಯೋದು ಆ ಮೀನನ್ನ ಮನೆಗೆ ತಗೊಂಡ್ ಬರೋದು ಆ ಮೀನುಗಳನ್ನ ಕಲ್ಯಾಣಿ ಗುಬ್ಬಚ್ಚಿ ಫ್ರೈ ಮಾಡೋದು ಆಮೇಲೆ ಗಂಡ ಹೆಂಡತಿ ಇಬ್ರು ತಗೊಂಡು ಹೋಗಿ ಅದನ್ನ ಸಂತೆಯಲ್ಲಿ ವ್ಯಾಪಾರ ಮಾಡೋದು ಹೀಗೆ ಕೆಲವು ದಿನಗಳಲ್ಲೇ ಕಲ್ಯಾಣಿ ಹಾಗೂ ಸಂದೀಪ್ ಮಾರುವ ಆ ಫಿಶ್ ಫ್ರೈಗೆ ಡಿಮ್ಯಾಂಡ್ ಅಂತೂ ತುಂಬಾ ಜಾಸ್ತಿ ಆಯ್ತು ಹೀಗಿರುವಾಗ ಕೆಲವು ದಿನಗಳ ನಂತರ ಸಿಂಧನ್ ಗಿಳಿ ಹಾಗೂ ವೀರಕಾಗೆ ಇಬ್ರು ಸಂತೆಗೆ ಬರ್ತಾ ಇದ್ರು ಹಾಗೆ ಅವರು ಸಂತೆಗ್ ಬಂದು ಅಲ್ಲಿ ಫಿಶ್ ಫ್ರೈ ವ್ಯಾಪಾರ ಮಾಡ್ತಾ ಇದ್ದ ಸಂದೀಪ್ ಹಾಗೂ ಕಲ್ಯಾಣಿಗುಬ್ಬಚ್ಚಿ ಹತ್ರ ಹೋದ್ರು ಹ್ಮ್ ಕೊನೆಗೆ ಪರಿಸ್ಥಿತಿ ಇರೋ ಕೆಲ್ಸನ ಬಿಟ್ಬಿಟ್ಟು ಹೀಗೆ ಬೀದಿಯಲ್ಲಿ ಫಿಶ್ ಫ್ರೈ ವ್ಯಾಪಾರ ಮಾಡ್ತಾ ಇದ್ದೀರಲ್ಲ ನೀವಿಬ್ರು ಎಲ್ರು ಮೆಲ್ಲೆ ಮೇಲೆ ಹೋಗ್ತಾರೆ ಅಂತ ನೋಡಿದೀನಿ ಆದ್ರೆ ನೀವೇನು ಕೆಳಗಡೆ ಇಳ್ಕೊಂಡು ಹೋಗ್ತಾನೆ ಇದ್ದೀರಾ ಹಾ ನಿಮ್ಮನ್ನ ಈ ಜನ್ಮದಲ್ಲಿ ಆಗಲ್ಲಪ್ಪ ಹಾಗಂತ ಸಿಮ್ರನ್ ಗಿಳಿ ಹಾಗೂ ವೀರ ಕಾಗೆ ಕಲ್ಯಾಣಿ ಹಾಗೂ ಸಂದೀಪ್ನ ನೋಡಿ ನಗುತ್ತಾ ಅಲ್ಲಿಂದ ಹೋದ್ರು ಆದ್ರೆ ಸಂದೀಪ್ ಹಾಗೂ ಕಲ್ಯಾಣಿ ಇಬ್ರು ಕೂಡ ಅವರಿಬ್ರು ಹೇಳಿದ ಮಾತುಗಳನ್ನ ಕಿವಿಗಳಲ್ಲಿ ಹಾಕೊಳ್ಳಿಲ್ಲ ಹೀಗೆ ಪ್ರತಿದಿನ ಅವರಿಬ್ರು ಕಷ್ಟಪಟ್ಟು ಅವ್ರ ವ್ಯಾಪಾರನ ನಡೆಸ್ತಾ ಇದ್ರು ಹೋಗ್ತಾ ಹೋಗ್ತಾ ಅವ್ರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅವರಿಬ್ರಿಗೆ ಒಳ್ಳೆ ಲಾಭಾನೂ ಸಿಕ್ತಿತ್ತು ಒಂದಿನ ವೀರಕಾಗಿಯ ಗೆಳೆಯನಾದ ರಾಜು ಗುಬ್ಬಚ್ಚಿ ಸಂದೀಪ್ ಕಾಗಿನ ನೋಡ್ದ ಅರೆ ನಿಮ್ಮನ ನಾನು ಒಂದ್ಸಲ ವೀರ ಜೊತೆ ನೋಡಿದೀನಿ ಅಲ್ವಾ ಹೌದು ನೀವೇನೋ ಇಲ್ಲಿ ಈ ವ್ಯಾಪಾರ ಮಾಡ್ತಿದ್ದೀರಾ ಹಾಗೆ ರಾಜಗುಬ್ಬಚ್ಚಿ ಕೇಳಿದಾಗ ಸಂದೀಪ್ಕಾಗಿ ನಡೆದ ಎಲ್ಲವನ್ನೂ ಹೇಳ್ದ ಅದು ಮಾತ್ರವಲ್ಲದೆ ಅವನು ರಾಜಗುಬ್ಬಚ್ಚಿಗೆ ಒಂದು ಫಿಶ್ ಫ್ರೈ ಅನ್ನು ಕೊಟ್ಟ ರಾಜುಗುಬ್ಬಚ್ಚಿ ಕೂಡ ಆ ಫಿಶ್ ಫ್ರೈಯನ್ನ ತಿಂದು ನೋಡ್ದ ಈ ಫಿಶ್ ಫ್ರೈ ಅಂತೂ ತುಂಬಾನು ಚೆನ್ನಾಗಿದೆ ನನಗೆ ಈ ಸಿಟಿಯಲ್ಲಿ ನಾಲ್ಕು ಹೋಟೆಲ್ ಇದೆ ನಾನು ಆ ಹೋಟೆಲ್ ಜವಾಬ್ದಾರಿನ ನಿಮ್ಮಹತ್ರ ಒಪ್ಪಿಸ್ಬಿಡ್ತೀನಿ ನೀವು ಈ ತರ ತರ ತರದ ಅಡುಗೆಗಳನ್ನ ಮಾಡಿ ಬರೋ ಲಾಭದಲ್ಲಿ ನಿಮ್ಗರ್ಧ ನನ್ ಗರ್ಧ ಹಾಗೆ ರಾಜುಗುಬ್ಬಚ್ಚಿ ಹೇಳಿದನ್ನ ಕೇಳಿ ಸಂದೀಪ್ಕಾಗೆ ಹಾಗೂ ಕಲ್ಯಾಣಿ ಗುಬ್ಬಚ್ಚಿ ಇಬ್ರು ತುಂಬಾನು ಸಂತೋಷಪಟ್ರು ಅವರು ರಾಜುಗುಬ್ಬಚ್ಚಿ ಹೋಟೆಲ್ ಜವಾಬ್ದಾರಿ ತಗೊಳ್ತೀನಂತೆ ಹೇಳಿದ್ರು ಅಲ್ಲಿ ಹೋಗಿ ಕೂಡ ಇಬ್ರು ಕಷ್ಟಪಟ್ಟು ದುಡಿತಾ ಇದ್ರು ಅಲ್ಲಿರೋನ ಸರಿಯಾಗಿ ಕೆಲಸನ ಮಾಡಿಸ್ತಾ ಇದ್ರು ಹಾಗೆ ಕೆಲವು ದಿನಗಳಲ್ಲೇ ಅವರಿಬ್ರು ದೊಡ್ಡ ಶ್ರೀಮಂತರಾದ್ರು ಸಾರಿಗೆ ಗುಬ್ಬಜಿ ಹಾಗೂ ಸಂಧ್ಯಾಕ್ಕಾಗಿ ಇಬ್ರು ಒಳ್ಳೆ ಗೆಳತಿಯರಾಗಿದ್ರು ಅವರಿಬ್ರು ಕೂಡ ಅನಾಥರು ಅನ್ನೋದ್ರಿಂದ ಒಂದು ಅನಾಥಾಶ್ರಮದಲ್ಲಿ ಬಾಳ್ತಾ ಇದ್ರು ಆ ಅನಾಥಾಶ್ರಮವನ್ನ ಜೆಸಿ ಅನ್ನುವ ಒಂದು ಗಿಳಿನೇ ನಡೆಸ್ತಾ ಇತ್ತು ಜೆಸಿ ಗಿಳಿ ಮಕ್ಕಳನ್ನ ಸ್ವಲ್ಪ ಕೂಡ ಜಾಗೃತಿಯಿಂದ ನೋಡ್ಕೊಳ್ತಾನೆ ಇರ್ಲಿಲ್ಲ ಸರ್ಕಾರದವರು ಕೊಡುವ ಹಣವನ್ನೆಲ್ಲ ಅವಳು ಅವಳ ಸ್ವಂತ ಖರ್ಚಿಗೆ ಖರ್ಚು ಮಾಡ್ಕೊಳ್ತಿದ್ಲು ಮಕ್ಕಳಿಗೋಸ್ಕರ ಅದರಿಂದ ಅವಳು ಏನು ಮಾಡ್ತಾನೆ ಇರ್ಲಿಲ್ಲ ಸಂಧ್ಯಾಕ್ಕಾಗಿಗೂ ಸಾರಿಕಾ ಗುಬ್ಬಚ್ಚಿಗೂ ಓದೋದಂದ್ರೆ ತುಂಬಾನು ಇಷ್ಟ ಆದ್ರಿಂದ ಅವರು ಪ್ರತಿದಿನ ಯಾವ್ದಾದ್ರೂ ಒಂದು ಪುಸ್ತಕನ ಓದ್ತಾನೆ ಇರ್ತಾ ಇದ್ರು ಅವರಿಬ್ಬರಿಗೂ ಕೂಡ ಅವರ ಅನಾಥಾಶ್ರಮದ ಪಕ್ಕದಲ್ಲಿರುವ ಒಂದು ಶಾಲೆಗೆ ಹೋಗಿ ಚೆನ್ನಾಗಿ ಓದ್ಕೊಳ್ಬೇಕು ಅನ್ನೋದು ಮಾತ್ರ ಆಸೆಯಾಗಿತ್ತು ಅವರು ಅವರ ಆಸೆಯ ಬಗ್ಗೆ ಜೆಸ್ಸಿಗಿಳಿಯ ಹತ್ರ ಒಂದಿನ ಹೇಳಿದ್ರು ಅದಕ್ಕೆ ಗಿಳಿ ಈ ರೀತಿ ಹೇಳಿದ್ಲು ನಿಮಗೆ ಏನಾದರೂ ಹುಚ್ಚಿ ಹಿಡ್ದಿದ್ಯಾ ನಿಮ್ಮ ರೀತಿ ಅನಾಥ ಮಕ್ಕಳಿಗೆ ಆ ಶಾಲೆಯಲ್ಲಿ ಸೀಟ್ ಸಿಗೋದಿಲ್ಲ ಈ ರೀತಿ ಆಲೋಚನೆ ಬಿಟ್ಟು ಆಶ್ರಮದಲ್ಲೇ ಇರ್ಲಿಕ್ಕೆ ನೋಡಿ ಹಾಗೆ ಜಿಸಿಗಿಳಿ ಆಶ್ರಮಕ್ಕೆ ಬೇಕಾಗಿರುವ ವಸ್ತುಗಳನ್ನು ತಗೊಂಡ್ ಅಲ್ಲಿಂದ ಅಂಗಡಿಗೆ ಹೋದ್ಲ ಸಂಧ್ಯಾ ಹಾಗೂ ಸಾರಿಕಾ ಗುಬ್ಬಚ್ಚಿ ಇಬ್ರು ಇದೇ ಸರಿಯಾದ ಅವಕಾಶ ಅಂತ ಅಂದ್ಕೊಂಡು ತಕ್ಷಣ ಅವರಿಬ್ರು ಆಶ್ರಮದ ಹಿಂದ್ಗಡೆ ನಡ್ಕೊಂಡು ಹೋದ್ರು ಹಾಗೆ ಅವರಿಬ್ರು ಅನಾಥಾಶ್ರಮ ಗೋಡೆಯನ್ನ ದಾಟಿ ಪಕ್ಕದಲ್ಲಿರುವ ಶಾಲೆಗೆ ಹೋದ್ರು ಅಲ್ಲಿ ರಂಗಯ್ಯ ಅನ್ನುವ ಆ ಶಾಲೆಯ ಪ್ರಿನ್ಸಿಪಲ್ ಇರೋದನ್ನ ನೋಡಿದ್ರು ಆವಾಗ ರಂಗಯ್ಯ ಪ್ರಿನ್ಸಿಪಲ್ ಸಾರಿಕಾ ಹಾಗೂ ಸಂಧ್ಯಾನ ನೋಡಿ ಈ ರೀತಿ ಕೇಳಿದ್ರು ಯಾರ್ ನೀವು ನಿಮ್ನ ನೋಡಿದ್ರೆ ಈ ಶಾಲೆಯ ವಿದ್ಯಾರ್ಥಿಗಳ ರೀತಿ ಕಾಣ್ತಾ ಇಲ್ಲಲ್ಲ ಯಾಕೆ ನೀವು ಒಳಗೆ ಬಂದ್ರಿ ಹಾಗೆ ಆ ಪ್ರಿನ್ಸಿಪಲ್ ಕೇಳಿದ್ರಿಂದ ಸಾರಿಕಾ ಹಾಗೂ ಸಂಧ್ಯಾ ಇಬ್ರು ತುಂಬಾನೇ ಹೆದರ್ ಬಿಟ್ರು ಆದ್ರೂ ಕೂಡ ಹೇಗಾದ್ರೂ ಧೈರ್ಯ ಮಾಡಿ ಅವ್ರ ಆಸೆ ಏನು ಅಂತ ಹೇಳ್ಬೇಕು ಅಂತ ನಿರ್ಧಾರ ಮಾಡಿ ಅದನ್ನ ಅವ್ರ ಹತ್ರ ಹೇಳಿದ್ರು ನಾವು ಇಲ್ಲೇ ಪಕ್ಕದಲ್ಲಿರುವ ಆಶ್ರಮದಲ್ಲಿ ಇದ್ದೀವಿ ನಮಗೂ ಕೂಡ ಈ ಶಾಲೆಯಲ್ಲಿ ಸೇರಿ ಓದಬೇಕು ಅಂತ ತುಂಬಾ ಆಸೆ ಆಗಿದೆ ದಯವಿಟ್ಟು ಈ ಶಾಲೆಯಲ್ಲಿ ಓದ್ಲಿಕ್ಕೆ ನಮ್ಗೆ ಅವಕಾಶವನ್ನು ಮಾಡಿಕೊಡಿ ಆದ್ರೆ ಎಲ್ಲ ಮಕ್ಕಳ ಹಾಗೆ ನಮ್ಮಿಂದ ಫೀಸ್ ಕಟ್ಟಕ್ಕಾಗಲ್ಲ ಹಾಗೆ ಸಂಧಿ ಹೇಳಿದನ ಕೇಳಿ ಪ್ರಿನ್ಸಿಪಲ್ ತುಂಬಾನೋ ಶಾಕ್ ಆದ್ರು ತುಂಬಾ ಸಂತೋಷನೂ ಪಟ್ರು ಮಕ್ಕಳಿಗೆ ಓದಿನ ಮೇಲೆ ಇರುವ ಆಸಕ್ತಿ ನೋಡಿ ಅವ್ರಿಗೆ ತುಂಬಾ ಖುಷಿ ಆದ್ರಿಂದ ಹೇಗಾದ್ರೂ ಆ ಮಕ್ಕಳನ್ನ ಓದಿಸ್ಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ರು ಆಮೇಲೆ ರಂಗಯ್ಯ ಪ್ರಿನ್ಸಿಪಲ್ ಸಂಧ್ಯಾಕಾಗಿಗೂ ಸಾರಿಕಾ ಗುಬ್ಬಚ್ಚಿಗೂ ಅವರ ಸ್ಕೂಲಲ್ಲಿ ಅಡ್ಮಿಷನ್ ಹಾಕಿದ್ರು ಆ ಅಡ್ಮಿಷನ್ ಲೆಟರ್ನ ಅವರು ಮಕ್ಕಳ ಹತ್ರ ಕೊಟ್ರು ಅದನ್ನ ನೋಡಿ ಮಕ್ಕಳಿಬ್ರು ತುಂಬಾನೇ ಸಂತೋಷದಿಂದ ಪ್ರಿನ್ಸಿಪಲ್ಗೆ ಧನ್ಯವಾದನ ತಿಳಿಸಿ ಆಮೇಲೆ ಅಡ್ಮಿಷನ್ ಅಪ್ಲಿಕೇಶನ್ ತಗೊಂಡು ಅವರು ಆಶ್ರಮಕ್ಕೆ ಬಂದ್ರು ಅವರು ಆಶ್ರಮಕ್ಕೆ ಬರೋದ್ಕಿಂತ ಮುಂಚೆನೆ ಜೆಸ್ಸಿಗಿಡಿ ಆಶ್ರಮಕ್ಕೆ ಬಂದಿದ್ಲು ಅವಳು ಮಕ್ಕಳಿಗೋಸ್ಕರ ಕಾಯ್ತಾ ಇದ್ಲು ಮಕ್ಳು ಬಂದಾಗ ತುಂಬಾನೇ ಕೋಪದಿಂದ ಅವರಿಬ್ನ ಹೊಡ್ಯಕ್ ಹೋದಾಗ ಅವರಿಬ್ರು ಅವರ ಕೈಯಲ್ಲಿ ಇಟ್ಟಿದ್ದ ಆ ಪೇಪರ್ನ ಅವಳು ಕಿತ್ಕೊಂಡ್ಲು ಅದ್ರಲ್ಲಿ ಏನಿದೆ ಅಂತ ಓದಿನೋ ನೋಡದ್ಲು ಅದ್ರ ನೋಡಿ ಅವಳು ತುಂಬಾನು ಆಶ್ಚರ್ಯಪಟ್ಲು ನಾನು ಏನೋ ತಿಳ್ಕೊಂಡಿದ್ದೆ ಆದ್ರೆ ನೀವ್ ಹೀಗೆ ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ ಬರ್ತೀರಾ ಅಂತ ಯೋಚನೆ ಮಾಡಿಲ್ಲ ಏನು ಪರವಾಗಿಲ್ಲ ನಾಳೆಯಿಂದ ನೀವು ಶಾಲೆಗೆ ಹೊರಡಿ ಹಾಗೆ ಜೆಸ್ಸಿ ಗಿಳಿನು ಮಕ್ಕಳು ಸ್ಕೂಲಿಗೆ ಹೋಗಕ್ಕೆ ಸರಿ ಅಂತ ಒಪ್ಕೊಂಡ್ಲು ಹಾಗೆ ಮರುದಿನದಿಂದ ಸಂಧ್ಯಾಕಾಗೆ ಹಾಗೂ ಸಾರಿಕಾ ಗುಬ್ಬಚ್ಚಿ ಇಬ್ರು ಸ್ಕೂಲಿಗೆ ಹೋಗಕ್ಕೆ ಶುರು ಮಾಡಿದ್ರು ಅವರಿಬ್ರು ಅವರ ಕ್ಲಾಸ್ ರೂಮ್ ಒಳಗಡೆ ಹೋಗಿ ಕೂತ್ಕೊಂಡ್ರು ಸಂಧ್ಯಾ ಹಾಗೂ ಸಾರಿಕನ ನೋಡಿ ಆ ಕ್ಲಾಸ್ ಕ್ಲಾಸ್ರೂಮಿದ್ದ ಮಕ್ಳು ಎಲ್ರು ಕೂಡ ತುಂಬಾನೇ ಶಾಕ್ ಆದ್ರು ಯಾಕಂದ್ರೆ ಅವರು ಶ್ರೀಮಂತರ ಮಕ್ಕಳು ಆದ್ರೆ ಸಂಧ್ಯಾ ಹಾಗೂ ಸಾರಿಕಾ ಬಡ ಮಕ್ಕಳು ಅವರು ಒಳ್ಳೆ ಒಳ್ಳೆ ಬಟ್ಟೆಗಳ ಹಾಕೊಂಡಿದ್ರು ಆದ್ರೆ ಇವರಿಬ್ರು ಮಾತ್ರ ಪಾಪ ಹರಿದೋಗಿರುವ ಬಟ್ಟೆಗಳನ್ನ ಹಾಕೊಂಡಿದ್ರು ಅವರೆಲ್ರು ನೋಡಿ ಜೋರಾಗಿ ನಗಾಡ್ತಾ ಇದ್ರು ಆದ್ರೂ ಕೂಡ ಸಂಧ್ಯಾ ಹಾಗೂ ಸಾರಿಕಾ ಇಬ್ರು ಕೂಡ ಅವ್ರ ಮಾತನ್ನ ಕಿವಿಗೆ ಹಾಕೊಳ್ಳಲಿಲ್ಲ ಟೀಚರ್ ಹೇಳಿಕೊಡುವ ಪಾಠಗಳನ್ನ ಅವರಿಬ್ರು ಗಮನ ಇಟ್ಟು ಕಲ್ತ್ಕೊಳ್ತಾ ಇದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಅದೇ ಕ್ಲಾಸ್ ಅಲ್ಲಿ ಗಂಗಾ ಅನ್ನುವ ಒಂದು ಹದ್ದನ್ನು ಓದ್ತಾ ಇತ್ತು ಗಂಗಾ ಎಲ್ರಿಗಿಂತ ದೊಡ್ಡ ಶ್ರೀಮಂತೆಯಾಗಿದ್ಲು ಅದೇ ಅಹಂಕಾರದಲ್ಲಿ ಅವಳು ಕ್ಲಾಸ್ ರೂಮ್ ಅಲ್ಲಿದ್ದ ಎಲ್ಲಾ ಮಕ್ಕಳನ್ನ ಏನಾದ್ರೂ ಒಂದು ಹೇಳಿ ಕಷ್ಟಪಡಿಸ್ತಾ ಇದ್ಲು ನೋಡಿ ಫ್ರೆಂಡ್ಸ್ ಈ ಶಾಲೆಯಲ್ಲಿ ತುಂಬಾ ಶ್ರೀಮಂತ ಮಕ್ಕಳು ಇದ್ದಾರೆ ಅಂದ್ರೆ ಅದ್ರಲ್ಲಿ ಮೊದಲು ನಾನೇ ಎಲ್ಲರ್ಗಿಂತ ಬಡವರು ಇದ್ದಾರೆ ಅಂದ್ರೆ ಅವರು ಇವರೇ ಹಾಗಂತ ಗಂಗಾ ಹದ್ದು ಸಾರಿಕಾ ಹಾಗೂ ಸಂಧ್ಯಾನ ತೋರಿಸ್ತಾ ಇದ್ಲು ತುಂಬಾನೇ ಚುಡಾಯಿಸ್ತಾ ಇದ್ಲು ಪಾಪ ಸಂಧ್ಯಾ ಹಾಗೂ ಸಾರಿಕಾ ಇಬ್ರು ಕೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಒಂದಿನ ಸಂಜೆ ಸಮಯ ಅವರು ಆಶ್ರಮಕ್ಕೆ ಹೋಗ್ತಾ ಇದ್ರು ಆಶ್ರಮದಲ್ಲಿರುವ ಜೆಸ್ಸಿ ಗಿಳಿ ಅವ್ರು ಬೇಜಾರಲ್ಲಿರೋದನ್ನ ನೋಡಿ ಏನಾಯ್ತು ಅಂತ ಕೇಳಿದಾಗ ಅವ್ರಿಬ್ರು ಕೂಡ ಜೆಸ್ಸಿ ಹತ್ರ ಈ ರೀತಿ ಹೇಳಿದ್ರು ಆ ಶಾಲೆಯಲ್ಲಿ ಓದುವ ಮಕ್ಕಳೆಲ್ಲ ಶ್ರೀಮಂತರು ನಾವು ಬಡವರು ಅಂತ ಎಲ್ಲರೂ ನಮ್ನ ಗೇಲಿ ಮಾಡ್ತಿದ್ದಾರೆ ಶ್ರೀಮಂತರು ಅಂದ್ರೆ ಇರ್ತಾರೆ ಹೇಳದ್ಲು ಆದ್ರೆ ಮಕ್ಕಳಂತೂ ಶಾಲೆಗೆ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಹೀಗಿರುವಾಗ ಒಂದಿನ ಪ್ರಿನ್ಸಿಪಲ್ ಸರ್ ಅವರ ಕ್ಲಾಸ್ ರೂಮ್ಗೆ ಬಂದು ಮಕ್ಕಳ ಹತ್ರ ಈ ರೀತಿ ಹೇಳಿದ್ರು ಮುಂದಿನ ಭಾನುವಾರ ಫ್ರಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಯಾರದ್ರಲ್ಲಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾರೋ ಅವರಿಗೆ ಪ್ರೈಸ್ ಇದೆ ನೀವೆಲ್ಲರೂ ಕೂಡ ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಹಾಗಂತ ಹೇಳಿ ಪ್ರಿನ್ಸಿಪಲ್ ಸರ್ ಕ್ಲಾಸ್ ರೂಮ್ ಇಂದ ಹೊರಗಡೆ ಹೋದ್ರು ಆವಾಗ ಗಂಗಾ ಹದ್ದು ಸಾರಿಕಾ ಹಾಗೂ ಸಂಧ್ಯಾನ ನೋಡಿ ಜೋರಾಗಿ ನಗಾಡ್ತಾ ಇದ್ಲ ಇವರಿಗೆ ಸಾಧಾರಣ ದಿನನೇ ಹಾಕೊಳ್ಳಕ್ಕೆ ಬಟ್ಟೆ ಇಲ್ಲ ಹಾಗಿರುವಾಗ ಇವರು ದಿನ ಯಾವ ಬಟ್ಟೆ ಹಾಗಂತ ಗಂಗಾ ಚುಡಾಯಿಸ್ತಾ ಇದ್ಳು ಪಾಪ ಸಂಧ್ಯಾ ಹಾಗೂ ಸಾರಿಕಾ ಇಬ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಹೇಗಾದ್ರೂ ಮಾಡಿ ಒಂದು ಹೊಸ ಬಟ್ಟೆನ ತಗೊಂಡು ಹಾಕೊಳ್ಳೇಬೇಕು ಅಂತ ಸಂಧ್ಯಾ ಹಾಗೂ ಸಾರಿಕಾ ಇಬ್ರು ಕೂಡ ನಿರ್ಧಾರನ ಮಾಡಿದ್ರು ಆದ್ರೆ ಪಾಪ ಅವ್ರ ಹತ್ರ ಹಣ ಇಲ್ಲ ಹಾಗೆ ಮರುದಿನ ಬೆಳಗ್ಗೆ ಯಾವಾಗ್ಲೂ ತರ ಸಂಧ್ಯಾಕಾಗಿ ಹಾಗೂ ಸಾರಿಕಾ ಗುಬ್ಬಚ್ಚಿ ಇಬ್ರು ಸ್ಕೂಲಿಗೆ ಹೋಗ್ತಾ ಇದ್ರು ಆದ್ರೆ ಅವರು ಬೇಜಾರಲ್ಲಿರೋದ್ರಿಂದ ದಾರಿ ತಪ್ಪಿ ಬೇರೆ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಆದ್ರಿಂದ ಎಷ್ಟೇ ದೂರ ಹೋದ್ರು ಕೂಡ ಅವ್ರಿಗೊಂದು ಶಾಲೆ ಬರ್ಲೇ ಇಲ್ಲ ಪಾಪ ಅವರಿಬ್ರು ತುಂಬಾನು ಹೆದರ್ತಾ ಇದ್ರು ಅವರಿಬ್ರು ಅಲ್ಲೇ ನಿಂತ್ಕೊಂಡು ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ರು ಆವಾಗ ಹತ್ರದಲ್ಲಿದ್ದ ಹುತ್ತವನ್ನ ಗೊತ್ತಿಲ್ದೆ ಅವರು ಮುಟ್ಟಿದಾಗ ಇದ್ದಕ್ಕಿದ್ದಂತೆ ಆ ಹುತ್ತ ಒಡೆದ್ ಆ ಹುತ್ತದೊಳಗಡೆಯಿಂದ ಒಂದು ಗಿಳಿದೇವತೆ ಹೊರಗಡೆ ಬಂದ್ರು ಆ ಗಿಳಿದೇವತೆಯನ್ನ ನೋಡಿ ಮಕ್ಕಳಿಬ್ರು ಕೂಡ ತುಂಬಾನೇ ಆಶ್ಚರ್ಯಪಟ್ರು ಒಬ್ರು ಸನ್ಯಾಸಿಯ ಶಾಪದಿಂದ ನಾನು ಈ ಹುತ್ತದೊಳಗೆ ಸೇರಿಕೊಂಡಾಗ ನಿಮ್ಮ ಕೈ ಸ್ಪರ್ಶವಾದ ಕಾರಣ ನನಗೆ ವಿಮೋಚನೆಯಾಗಿದೆ ನಿಮಗೆ ತುಂಬಾ ಧನ್ಯವಾದಗಳು ನಿಮಗೆ ಯಾವ ವರ ಬೇಕು ಹೇಳಿ ಹಾಗೆ ಗಿಳಿದೇವತೆ ಮಕ್ಕಳ ಹತ್ರ ಕೇಳಿದ್ರಿಂದ ಸಾರಿಕಾ ಗುಬ್ಬಚ್ಚಿ ಹಾಗೂ ಸಂತ ಅವರ ಆಸೆ ಏನು ಅನ್ನೋದನ್ನ ದೇವತಿ ಹತ್ರ ಹೇಳಿದ್ರು ನಾವು ಇಲ್ಲೇ ಒಂದು ಸ್ಕೂಲಲ್ಲಿ ಓದ್ತಾ ಇದ್ದೀವಿ ತುಂಬಾ ಕಷ್ಟಪಟ್ಟು ತಗೊಂಡಿದ್ದೀವಿ ಆದ್ರೆ ಹಾಕೊಳಕ್ಕೆ ಬಟ್ಟೆನೇ ಇಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಶಾಲೆಯಲ್ಲಿ ಪ್ರೋಗ್ರಾಂ ಬರ್ತಾ ಇದೆ ಅದಕ್ಕೆ ಹಾಕೊಂಡೋಗ್ಲಿಕ್ಕೆ ನಮ್ ಜೊತೆ ಬಟ್ಟೆನೇ ಇಲ್ಲ ಅದೇ ರೀತಿ ಪ್ರತಿದಿನ ಶಾಲೆಗೆ ಹೋಗ್ಲಿಕ್ಕೆ ಕೂಡ ನಮ್ ಜೊತೆ ಬಟ್ಟೆನೆ ಇಲ್ಲ ಹಾಗೆ ಸಂಧ್ಯಾಕ್ಕಾಗಿ ಸಾರಿಕಾ ಗುಬ್ಬಚ್ಚಿ ಇಬ್ರು ಅವರ ಕಷ್ಟ ಏನು ಅನ್ನೋದನ್ನ ದೇವತೆ ಹತ್ರ ಹೇಳದ್ಲು ಅವಾಗ ದೇವತೆ ಅವರ ಕಷ್ಟ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರು ಆ ದೇವತೆ ಅವರಿಗೋಸ್ಕರ ಒಂದ್ ಪೆಟ್ಟಿಗೆಯನ್ನ ಕೊಟ್ಟು ಆಮೇಲೆ ಅಲ್ಲಿಂದ ಮಾಯವಾದ್ರು ಹಾಗೆ ಸಾರಿಕಾ ಗುಬ್ಬಚ್ಚಿ ಸಂಧ್ಯಾಕಾಗಿ ಇಬ್ರು ಆ ಪೆಟ್ಟಿಗೆಯನ್ನ ಮನೆಗೆ ತಗೊಂಡ್ ಹೋದ್ರು ಮನೆಗೆ ಹೋಗಿ ಆ ಪೆಟ್ಟಿಗೆಯನ್ನ ತೆರೆದು ನೋಡಿದ್ರು ಅದ್ರಲ್ಲಿ ಸುಮಾರು ಬಟ್ಟೆಗಳು ಇತ್ತು ಹಾಗೇನೆ ಅದ್ರ ಜೊತೆ ಒಂದು ಚಿನ್ನದ ಬಟ್ಟೆನೋ ಇನ್ನೊಂದು ಬೆಳ್ಳಿ ಬಟ್ಟೆನೋ ಇತ್ತು ಅದನ್ನ ನೋಡಿ ಅವರಿಬ್ರು ತುಂಬಾನು ಆಶ್ಚರ್ಯ ಗುಬ್ಬಚ್ಚಿ ಡ್ರೆಸ್ನ ತೆಗೆದು ಹಾಕೊಂಡು ಆಮೇಲೆ ಸಂಧ್ಯಾಕಾಗೆ ಬೆಳ್ಳಿ ಡ್ರೆಸ್ ಅನ್ನ ತಗೊಂಡು ಹಾಕೊಂಡ್ಲು ಹಾಗೆ ಅವರಿಬ್ರು ಚಿನ್ನ ಬೆಳ್ಳಿ ಡ್ರೆಸ್ ಅನ್ನ ಹಾಕೊಂಡು ತಕ್ಷಣ ಅಲ್ಲಿಂದ ಸ್ಕೂಲ್ಗೂ ಹೋದ್ರು ಮಕ್ಳೆಲ್ರು ತುಂಬಾನು ಆಶ್ಚರ್ಯ ಪಟ್ರು ಕೊನೆಗೆ ಪ್ರಿನ್ಸಿಪಲ್ ಸರ್ ಆ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದು ಬೇರೆ ಯಾರು ಅಲ್ಲ ಸಾರಿಕಾ ಹಾಗೂ ಸಂಧ್ಯಾ ಅಂತ ಅನೌನ್ಸ್ ಮಾಡಿದ್ರು ಹಾಗೇನೆ ಅವರಿಗೋಸ್ಕರ ಒಂದು ಒಳ್ಳೆ ಬಹುಮಾನ ಅನ್ನ ಕೊಟ್ರು ಹಾಗೆ ಆ ದಿನದಿಂದ ಸಂಧ್ಯಾಕ್ಕಾಗಿ ಹಾಗೂ ಗುಬ್ಬಚ್ಚಿ ಆ ದೇವತೆ ಗಿಡಿಯ ಸಹಾಯದಿಂದ ಹೊಸ ಬಟ್ಟೆಗಳನ್ನು ಹಾಕೊಂಡು ಹೋಗ್ತಿದ್ರು